ತರ ಮನಸಾರೆ ನಕ್ಕು ಎಷ್ಟು ವರ್ಷಗಳು ಆಗೋಗಿತ್ತು ಅಲ್ಲ ನಿಜ ಹೇಳ್ತೀನಿ ಶ್ರಾವಣಿ ಕೊನೆಗೆ ನಾನು ಯಾವಾಗ ಈ ತರ ನಕ್ಕಿದನ್ನ ನನಗೆ ನೆನಪಿದೆ ಅಯ್ಯೋ ಬಿಡಿ ಮಾ ಈ ಹೊತ್ತಲ್ಲಿ ಅದನ್ನೆಲ್ಲ ಯಾಕೆ ನೆನೆಸ್ಕೊತೀರಾ ಈಗ ಹೇಗೋ ನಕ್ತಿದೀರಾ ಹಾಗೆ ನಕ್ತಾ ಇತ್ತು ಬಿಡಿ ನಿಮಗೆ ಒಂದು ವಿಷಯ ಗೊತ್ತಾ ಮನುಷ್ಯ ತುಂಬಾ ಸಂತೋಷವಾಗಿರುವಾಗ ಏನನ್ನ ನೆನಪಿಸ್ಕೊತಾನೆ ಹೇಳು ಏನು ಅವರು ತುಂಬಾ ಇಷ್ಟಪಡೋರಾ ಅಲ್ಲ ಕಂದ ತಾನು ಕಷ್ಟದಲ್ಲಿ ಕಳೆದ ಆ ಕೆಟ್ಟ ಕ್ಷಣಗಳು ಹೌದಮ್ಮ ನೀವು ಹೇಳೋ ಮಾತು ನಿಜ ಇರಬಹುದು ಯಾಕೆಂದ್ರೆ ಸಂತೋಷ ಅನ್ನೋದು ಓವರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದಾಗ ಇದ್ದಕ್ಕಿದ್ದಾಗ ಎದೆನಲ್ಲಿ ಆ ಸ್ಪೀಡ್ ಗೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ ಅಂತ ಹೆದರಿಕೆ ಆಗುತ್ತೆ ಆಗ ಬ್ರೇಕ್ ಹಾಕಬೇಕು ಅನ್ಸುತ್ತೆ ಆಗ ಕಷ್ಟದ ಕ್ಷಣಗಳನ್ನ ನೆನೆಸ್ಕೊತಿದ್ದ ಹಾಗೆ ಸಂತೋಷಕ್ಕೆ ಬ್ರೇಕ್ ಬೀಳುತ್ತೆ ಅಲ್ವಾ ಪರವಾಗಿಲ್ವೇ ನಾನು ಏನೇನು ಹೇಳಿದ್ನೋ ಅದನ್ನ ನನಗಿನ್ ಚೆನ್ನಾಗಿ ವಿವರಿಸಿ ಹೇಳಿದ್ಯಲ್ಲ ಬೇಶ್ ಮೆಚ್ಚಬೇಕಾಗಿರುತ್ತೆ ಯಾರು ನೀನು ಯಾರು ನೀನು ಶ್ರಾವಣಿ ನನ್ನ ಮಗಳು ನನ್ನ ಮಗಳು ನಾನು ನನ್ನ ಖುಷಿಗೆ ನನ್ನ ತೃಪ್ತಿಗೆ ಹಾಗೆ ಅನ್ಕೋಬೇಕು ಅಮ್ಮ ಯಾಕೆ ಹಾಗೆ ಅನ್ಕೋತೀರಾ ನಾನು ನಿಜವಾಗ್ಲೂ ನಿಮ್ಮ ಮಗಳೇ ಹಾಗೆ ಆಗಬಾರದಿತ್ತು ಅಂತ ಸಂಕಟ ಆಗುತ್ತೆ ಶ್ರಾವಣಿ ನೀನೇ ನನ್ನ ದುರ್ಗಮ್ಮ ನೀನೇ ನನ್ನ ಮಗಳು ಆಗಬಾರದಿತ್ತು ಅನ್ಸುತ್ತೆ ಆ ವಿಧಿ ನನ್ನ ಮುಂದೆ ಒಬ್ಬ ಮಗನ ತಂದು ನಿಲ್ಲಿಸ್ಬಿಟ್ಟಿದೆ ಎಲ್ಲಿಗೆ ಹೋಗ್ತಿದ್ದೀರಮ್ಮ ಬಾಯ್ ಹೋಗಿ ಇಬ್ರಿಗೂ ಸ್ವಲ್ಪ ಕಾಫಿ ಮಾಡ್ಕೊಂಡು ಬರ್ತೀನಿ ಕಾಫಿ ಓಕೆ ದಯವಿಟ್ಟು ನಿಮ್ಮ ಸಂತೋಷಕ್ಕೆ ಮಾತ್ರ ಬ್ರೇಕ್ ಹಾಕ್ಬೇಡಿ ಎಷ್ಟು ಸ್ಪೀಡಲ್ಲಿ ಬೇಕಾದರೂ ಹೋಗಿ ನಿಮ್ಗೆ ಏನೂ ಆಗಲ್ಲ ನಾನಿದ್ದೀನಿ ಶ್ರಾವಣಿ ಅವರು
ಯಾಕ ಹಾಗ ಬಂದೆಂದ್ರಿ? ನನಗೆ ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ. ಯಾಕೆ ಅಂದ್ರೆ ತಾವು ತಮ್ಮ ಕೆಲಸದಲ್ಲಿ ಅಷ್ಟೊಂದು ಮುಳುಗೋಗಿದ್ರಲ್ಲ, ನಾನು ಕರೆದಿದ್ದು ನಿಮಗೆ ಕೇಳಲೇ ಇಲ್ಲ. ಹಾ ಸತ್ಯವಾಗ್ಲು, ನಾನು ನಿಮ್ಮನ್ನ ಶ್ರಾವಣಿ ಅವರೇ ಶ್ರಾವಣಿ ಅವರೇ ಅಂತ ಎರಡು ಸಲ ಕರೆದೆ, ನೀವು ತಿರುಗು ನೋಡಿಲ್ಲ. ಅರೆ ಅಷ್ಟೊಂದು ಇಂಟ್ರೆಸ್ಟ್ ಇಂದ ಏನು ನೋಡ್ತಾ ಇದ್ರಿ ಅಂತ ನಾನು ಇಂಟ್ರೆಸ್ಟ್ ಇಂದ ನೋಡ್ತಿದ್ದೆ, ಅಷ್ಟರಲ್ಲಿ ಅಮ್ಮ ಬಂದ್ಬಿಟ್ರು. ಇಲ್ಲ, ನೀವು ಹೆಸರು ಹಿಡಿದು ನನ್ನ ಕರೆದಿಲ್ಲ, ಕರೆದಿದ್ರೆ ಖಂಡಿತ ಕೇಳಿಸ್ತಿತ್ತು. ಇಲ್ಲ ಶ್ರಾವಣಿ ಅವರೇ, ನಾನು ನಿಮ್ಮನ್ನು ಕರೆದೆ, ನಿಮಗೆ ಕೇಳಿಸ್ಲಿಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಅಷ್ಟೊಂದು ಮೈ ಮರ್ತು ಬಿಟ್ಟಿದ್ರಿ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಛ, ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮಗೆ? ನಾನು ಸತ್ಯವಾಗ್ಲೂ ನಿಜ ಹೇಳ್ತಾ ಇದ್ದೀನಿ. ಸತ್ಯನ ಸುಳ್ಳು, ನೀನ್ ಇಲ್ಲಿ ಯಾಕೆ ಬಂದಿದ್ದು ಹೇಳು. ಶ್ರಾವಣಿ ಅವರಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳೋಣ ಅಂತ ಬಂದೆ ಅಷ್ಟೇ. ಅಷ್ಟೇ, ಗುಡ್ ಮಾರ್ನಿಂಗ್ ಶ್ರಾವಣಿ ಅವರೇ, ಹೇಗಿದ್ದೀರಿ? ಓಕೆ, ನಿಮ್ಮ ಕೆಲಸ ಮುಂದುವರಿಸಿ, ಬರ್ತೀನಿ. ತಪ್ಪು ನಂದೇನಮ್ಮ, ನಿನ್ನನ್ನು ಒಬ್ಬಳನ್ನೇ ಬಿಟ್ಟು ನಾನು ಹೋಗ್ಲೇಬಾರ್ದಾಗಿತ್ತು. ಅಪ್ಪನಿಗೆ ನಾ ಕೆಟ್ಟ ಹುಳ ಆಗಿದ್ದಾನೆ. ಹೌದಮ್ಮ, ಅವರ ಅಪ್ಪನಿಗಾದರೂ ಅವರಿವ್ರ ಬಗ್ಗೆ ಅಲ್ಪ ಸ್ವಲ್ಪ ಹೆದರಿಕೆ ಭಯ ಇದೆ. ಏನಿಲ್ಲ ಅಂದರೂ ದೇವರು ದಿಂಡ್ರಿಗಾದರೂ ಹೆದರ್ತಾನೆ. ಜನಗಳಿಗೆ ತನ್ನ ಬಗ್ಗೆ ಗೊತ್ತಾದರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಎಚ್ಚರಿಕೆಯಿಂದ ನಡೀತಾನೆ, ತಗ್ಗಿ ಬಗ್ಗೆ ಓಡಾಡ್ತಾನೆ. ಆದರೆ ಮಗ ಯಾರಿಗೂ ಯಾವುದಕ್ಕೂ ಕೇರ್ ಮಾಡೋನೇ ಅಲ್ಲ. ಆವತ್ತು 20 ವರ್ಷದ ಹಿಂದೆ ವಿಧಿ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಿದ್ರು, ಇವತ್ತು ಆ ಹುಡುಗ ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಅವತ್ತು ಆ ಹುಡುಗನ ಆಯಸ್ ಗಟ್ಟಿಯಾಗಿತ್ತು, ಅವ್ರ ಅಪ್ಪನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಅವನು ಬದುಕೊಂಡ. ಆದ್ರೆ ಈಗ ಹಾಗಲ್ಲ, ನಾನು ಮೊದಲು ವಜ್ರಮನಿ ಗೌಡನ ಬಲಿ ತಗೊಳ್ಳಲ್ಲ, ಆ ಹುಡುಗನ್ನೇ ಬಲಿ ತಗೊಳ್ತೀನಿ. ಈ ಮಗು ಬೇಕು ಅಂತ ತಾನೆ. ಓ, ವಜ್ರಮನಿ ಗೌಡ ನನ್ನಿಂದ ದೂರ ಆಗಿದ್ದು ಈ ಮಗನ ವಿಚಾರಕ್ಕೆ ಹೋಗಿದ್ದಕ್ಕೆ ತಾನೆ. ವಜ್ರಮುನಿ ಗೌಡ ನನಗೆ ಅವಮಾನ ಮಾಡಿದ್ದು, ನನ್ನಲ್ಲಿ ದ್ವೇಷ ಹುಟ್ಟೋ ಹಾಗೆ ಮಾಡಿದ್ದು. ನನಗೆ ಈಗ ಮತ್ತದೇ ದ್ವೇಷ ಸಿಟ್ಟು ಬೇಕು. ಆ ವಜ್ರಮುನಿ ಗೌಡನ ಎದೆಗೆ ಗಾಯ ಆಗ್ಬೇಕು. ಆ ಗಾಯದಿಂದ ಒಂದೊಂದೇ ಹನಿ ರಕ್ತ ನೆಲ ಸೇರ್ಬೇಕು. ಅದನ್ನೇ ನೋಡ್ತಾ ನೋಡ್ತಾ ಆ ವಜ್ರಮುನಿ ಗೌಡ ಕಣ್ಣೀರ್ ಹಾಕ್ತಾ ಕಣ್ಣು ಮುಚ್ಚಬೇಕು. ಅದೇ ನನ್ನ ಗುರಿ. ಆ ಹುಡುಗನ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ಕಲೆಕ್ಟ್ ಮಾಡ್ಕೊಳ್ಳಿ. ಅವನು ವೀಕ್ನೆಸ್ಸು, ಅವನು ಸುತ್ತ ಇರೋ ಜನಗಳು. ಹಾ, ಇನ್ನೊಂದು ಮುಖ್ಯವಾದ ವಿಚಾರನಮ್ಮ, ಅದು ಇತ್ತೀಚಿನ ಬೆಳವಣಿಗೆ. ಆ ಹುಡುಗನಿಗೆ ಒಂದು ಹುಡುಗಿ ಮೇಲೆ ಮನಸ್ಸಾಗಿದೆ. ಆ ಹುಡುಗಿಯ ಹೆಸರು ನೀಲಾಂಬರಿ.
ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದೀಯಾ? ಬಾ ನಮ್ಮ ರೂಮ್ಗೆ ಹೋಗೋಣ. ಮತ್ತಲ್ಲಿದ್ದಾನೆ, ಮತ್ತಲ್ಲಿ ತಾನೇನಾಗಿದ್ದೀನಿ ಅನ್ನೋದನ್ನೇ ಮರ್ತಿದ್ದಾನೆ. ಯಾಕೆ ಯಾಕೆ ನಗ್ತಿದ್ಯಾ ನೀಲಾಂಬರಿ? ಯಾಕೆ ನಾನು ನಗೋದು ನಿನಗಿಷ್ಟ ಇಲ್ವಾ? ಇಷ್ಟ? ನಿನ್ನ ನಗು ಅಂದ್ರೆ ನನಗಿಷ್ಟ. ನೀನ್ ನಗ್ತಾ ಇದ್ರೆ ಹುಣ್ಣಿಮೆ ಚಂದ್ರಂತರ, ಅದಕ್ಕಿಂತ ಹೆಚ್ಚಾಗಿ ಫಳ ಫಳ ಅಂತ ಹೊಳಿತೀಯ. ನನಗೆ ನಿನ್ನ ಆ ನಗು ಇಷ್ಟ. ನೀವು ಯಾವಾಗಲೂ ನಗ್ತಾ ಇರಬೇಕು, ನೀವು ಯಾವಾಗಲೂ ನಗ್ತಾ ಇರಬೇಕು ಅಂತ ನಾನು ಏನೇನೆಲ್ಲ ಮಾಡ್ದೆ, ಎಲ್ಲ ಕಲ್ಕೊಂಡೆ, ಎಲ್ಲ ಕಲ್ಕೊಂಡೆ. ಏನ್ ಕಳ್ಕೊಂಡೆ? ಯಾರ ಹತ್ರ ಕಳ್ಕೊಂಡೆ? ನನ್ನ ಆಸ್ತಿ, ನನ್ನ ಜೀವನ ಎಲ್ಲ ಕಳ್ಕೊಂಡೆ, ಎಲ್ಲವೂ ನಿನ್ನ ಹತ್ರ ಕಳ್ಕೊಂಡೆ. ಈಗ ನಿನ್ನ ಹತ್ರ ಕಳ್ಕೊಳ್ಳೋದಕ್ಕೆ ಏನಿದೆ? ಏನು ಇಲ್ಲ, ಈಗ ಏನು ಇಲ್ಲ. ಇದೆ, ಆಸ್ತಿ ಕಳ್ಕೊಂಡಿರ್ಬಹುದು, ಜೀವನ ಕಳ್ಕೊಂಡಿರ್ಬಹುದು, ಆದ್ರೆ ಜೀವ ಇನ್ನೂ ಇದೆ. ಅದನ್ನು ಕಳ್ಕೊಳ್ತೀಯಾ? ಕಳ್ಕೊಳ್ತೀನಿ, ನಿನಗೋಸ್ಕರ ಜೀವ ಬೇಕಾದ್ರೂ ಕಳ್ಕೊಳ್ತೀನಿ. ನನಗೆ ನೀನ್ ಬೇಕು ನೀಲಾಂಬರಿ, ನೀನ್ ಇಲ್ದಿದ್ರೆ ನಾನು ಬದುಕಲ್ಲ. ಹೇಳು ಇನ್ನೊಂದು ಸಾರಿ ಅದೇ ಮಾತು ಹೇಳು. ನಿನಗೋಸ್ಕರ ಜೀವ ಬೇಕಾದ್ರೂ ಕಳ್ಕೊಳ್ತೀನಿ. ನನಗೆ ನೀನ್ ಬೇಕು ನೀಲಾಂಬರಿ, ನೀನ್ ಇಲ್ದೆ ನಾನು ಬದುಕಲ್ಲ. ಗುಡ್. ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ರೀತಿ ನಾನು ಕೊಡ್ತಿರೋ ಔಷಧಿ ಕೆಲಸ ಮಾಡ್ತಾ ಇದೆ. ಅವನು ಇದೇ ರೀತಿ ಹೇಳಬೇಕು. ಏನ್ ನೋಡ್ತಾ ಇದೀಯಾ? ನೀನ್ ಒಳಗಡೆ ಹೋಗು, ನಾನ್ ನಿನ್ ಹಿಂದೆ ಬರ್ತೀನಿ. ಒಟ್ಟಿಗೆ ಹೋಗೋಣ ಬಾ. ನೋಡೋ, ಮರ್ಯಾದೆಯಿಂದ ಹೋಗ್ಲಿಲ್ಲ ಅಂದ್ರೆ ನಾನ್ ಅಲ್ಲಿಗೆ ಬರೋದು ಇಲ್ಲ, ನಿನ್ನ ಚೈನ್ ಅಲ್ಲಿ ಕಟ್ ಹಾಕ್ತೀನಿ. ಬೇಡ ಬೇಡ ಬೇಡ, ನಾನು ಹೋಗ್ತೀನಿ. ನೀನು ಬರ್ತೀಯ ಅಲ್ವಾ? ಬರ್ಬೇಕು. ಇಲ್ಲ, ನೀನೇನಮ್ಮ ಅವನು ಕೊಡ್ತಾರದು? ಔಷಧಿನ? ಔಷಧಿನೋ ಅಥವಾ ಅಮಲ್ ಬರೋ ಪದಾರ್ಥನೋ, ನೀನೇನ್ ಅನ್ಕೊಂಡಿದ್ಯಾ ಅಪ್ಪ? ಅದೇನು ಅನ್ನೋದು ನಿಮಗ್ ನಿಧಾನಕ್ಕೆ ಗೊತ್ತಾಗುತ್ತೆ. ಈಗ ಅದೇನೋ ಮಾತಾಡ್ತಿದ್ರಲ್ಲ, ಅದನ್ನ ಮುಂದುವರಿಸಿ. ಏನ್ ಹೇಳ್ತಿದ್ದೆ? ಆ ನಾಗಾರ್ಜುನ ಗೌಡನ ವಿಚಾರ ಹೇಳ್ತಾ ಇದ್ದೆ. ಮತ್ತೆ ಆ ಹುಡುಗಿ, ಆ ಹುಡುಗಿ ಮೇಲೆ ಇವನು ಕಣ್ಣು ಹಾಕಿರೋ ವಿಚಾರ. ಒಂದ್ ತಮಾಷೆ ಗೊತ್ತಾ, ಈಗ ಆ ಹುಡುಗಿ ಅವನ ಮನೆಯಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಅವರಪ್ಪ ತಾನೇ ಖುದ್ದಾಗಿ ಹೋಗಿ ಆ ಹುಡುಗಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಮನೆ ಕರ್ಕೊಂಡ್ಬಂದಿದ್ದಾನೆ. ಒಂದ್ ಹೆಣ್ಣು ಕಾಲಿಟ್ಟ ಕಡೆ ಶಾಂತಿ ನಿಲ್ಸುತ್ತೆ ಅಥವಾ ಯುದ್ಧ ನಡೆಯುತ್ತೆ. ಇವಳಿಲ್ಗೆ ಹೋಗಿದ್ದಾಳೆ ಅಂದ್ರೆ ಅಲ್ಲಿ ಶಾಂತಿ ಕಾಪಾಡ್ತಾಳೋ ಅಥವಾ ಯುದ್ಧ ನಡೆಸ್ತಾಳೋ, ಅದು ತಿಳ್ಕೋಬೇಕು. ಅಪ್ಪ, ಆ ಹುಡುಗಿ ಹೆಸರೇನಂದ್ರಿ? ಶ್ರಾವಣಿ.